ಇವನ್ ಬಿಜೆಪಿ ಆಲ್ಸೋ ಅಪೋಸ್ಡ್ ಇನ್ ತಮಿಳ್ನಾಡು ಅಲ್ಲ ಸರ್ ಇದು ಯಾವುದು? ಹೌದಪ್ಪ, ಅಣ್ಣಾಮಲೈ ಧರಣ ಕೂತಿದ್ನಲ್ಲ, ಅಣ್ಣಾಮಲೈ ಧರಣ ಕೂತಿದ್ದ ಮಾಡಬೇಡಿ ಅಂತ. ಅಣ್ಣಾಮಲೈ ನಿಮ್ಗೆ ಗೊತ್ತಲ್ಲ, ಅಧ್ಯಕ್ಷ, ಬಿಜೆಪಿ ಅಧ್ಯಕ್ಷ, ಸ್ಟೇಟ್ ಪ್ರೆಸಿಡೆಂಟ್, ಅವ್ರು ಧರಣ ಕೂತಿದ್ರು. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದ್ರೆ, 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಿಮಗೆ 177 TMC ನೀರು ಅವರು ಕೊಡಬೇಕು ತಮಿಳ್ನಾಡಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. 177.75 TMC ವಾಟರ್ ಕೊಡಬೇಕು ಅಂತ. ಅಷ್ಟನ್ನ ಕೊಡಲಿಕ್ಕೆ ನಾರ್ಮಲ್ ಇಯರ್ನಲ್ಲಿ ದೇರಿಸೆ ನಮ್ಮ ಕೈನಲ್ಲೂ ಇಲ್ಲ, ಅಥಾರಿಟಿ ಮಾಡಿದ್ದಾರೆ ಒಂದು, ಅವ್ರು ಮಾಡ್ತಾರೆ. ಅದು ಬಿಟ್ಟು ಇನ್ನೇನು ನೀವು ಕೇಳೋದು? ತಮಿಳ್ನಾಡಿನವ್ರು ಏನು ಕೇಳಬೇಕು? ಅದಕ್ಕೆ ತಾನೇ ಜಗಳ ನಡೀತಿದ್ದು ನಮಗೂ ಅವ್ರಿಗೂ. ಈಗ ಯಾವ ಜಗಳ? ಈಗ ನಮ್ ತಮ್ಮ ಮಾಡ್ಕೊತೀವಪ್ಪ, ರಿಸರ್ವ್ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡ್ಕೊತೀವಿ, ಅದನ್ನು ಕುಡಿಯೋ ನೀರು ಕೊಡ್ತೀವಿ, ಇದು ಮಾಡ್ತೀವಿ, ನಿಮಗೂ ಕೂಡ ನೀರು ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಏನು ತಪ್ಪೇನು? ಈ ಪ್ರಾಜೆಕ್ಟ್ಗೆ ತಮಿಳ್ನಾಡಿನವರಿಂದ ಏನೇನು ತಕರಾರು ತೆಗೀಲಿಕ್ಕೆ ಯಾವ ಕಾರಣನೂ ಇಲ್ಲ. ಲೀಗಲಿ, ಪೊಲಿಟಿಕಲಿ ಅಂಡ್ ಎನ್ವೈರನ್ಮೆಂಟಲ್ಲಿ ಸುಮ್ಮನೆ ರಾಜಕೀಯಕ್ಕೋಸ್ಕರ. ಈಗ ಮೊದಲಿಂದಲೂ ಕೂಡ ಕಾವೇರಿ ಇದೆಯಲ್ಲ, ಕಾವೇರಿ ಡಿಸ್ಪ್ಯೂಟ್ ಇನ್ನ ಅದನ್ನ ಬ್ಲೋ ಅಪ್ ಮಾಡ್ಕೊಂಡು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅದನ್ನು ವಿರೋಧ ಮಾಡ್ತಾರೆ, ಅದು ಜೀವಂತವಾಗಿ ಇಟ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ ರಾಜಕೀಯ ಎರಡು ಪಕ್ಷಗಳು, DMK ಮತ್ತೆ AIDMK ಎರಡು ಪಕ್ಷಗಳು ಕೂಡ. ಫಸ್ಟ್ ಪ್ರತಿಕ್ಷಣ.